ನಮಸ್ಕಾರ, ಇಂದಿನ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಮೊದಲಿಗೆ ಹೆಡ್ಲೈನ್ಸ್. ಕೆಎಂಎಫ್ ಅಧ್ಯಕ್ಷಗಿರಿ ಮೇಲೆ ಕಣ್ಣಿಟ್ಟಿದ್ದ ರೇವಣ್ಣನಿಗೆ ಸಂಕಷ್ಟ. ಪ್ರಬಲ ಸ್ಪರ್ಧೆ ಕಣಕ್ಕಿಳಿಸಲು ಬಿಜೆಪಿ ಪ್ಲಾನ್. ರೇಸ್ನಲ್ಲಿ ಬಾಲಚಂದ್ರ ಜಾರಕಿಹೊಳಿ. ಬಿಜೆಪಿಗಿಂತ ಸಿದ್ದರಾಮಯ್ಯನವರೇ ನಮಗೆ ಮೊದಲ ಶತ್ರು. ಮೈತ್ರಿ ಸರ್ಕಾರ ಪತನಕ್ಕೆ ಸಿದ್ದರಾಮಯ್ಯನವರೇ ಕಾರಣ. ಸಿದ್ದರಾಮಯ್ಯನಿಗೆ HDK ಟಾಂಗ್. ಪರಿಸರ ಸ್ನೇಹಿ ಗಣಪನಿಗೆ ಉತ್ತೇಜನ ನೀಡಿರುವ ರಾಜ್ಯ ಸರ್ಕಾರ. ಪಿಒಪಿ ಮೂರ್ತಿಯ ವಿಸರ್ಜನೆಗೆ ಕೋಕ್. ಸರ್ಕಾರದಿಂದ ಕಟ್ಟುನಿಟ್ಟಿನ ಆದೇಶ. ಇದೀಗ ವಾರ್ತೆಗಳ ವಿವರ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಸ್ವಚ್ಛತೆ ಇಲ್ಲದಂತಾಗಿದೆ. ಶಾಲೆಯ ಸಿಬ್ಬಂದಿ ವರ್ಗ ಇಷ್ಟೆಲ್ಲ ಸ್ವಚ್ಛತೆಯಾದರೂ ಕೂಡ ಕಂಡು ಕಾಣದಂತೆ ಕುಳಿತಿದ್ದಾರೆ. ಕೇಂದ್ರ ಸರ್ಕಾರ ಸ್ವಚ್ಛ ಭಾರತ ಎನ್ನುತ್ತಿದೆ, ಆದರೆ ಸ್ವಚ್ಛತೆಯ ಮೊದಲೇ ಆದ್ಯತೆ ನೀಡುವುದು ಅಥಣಿ ತಾಲೂಕಿನಲ್ಲಿ ಸ್ವಚ್ಛತೆ. ಕೆಲವೊಂದು ಜಾಗದಲ್ಲಿ ಶಾಲೆಯೂ ಕೂಡ ಸ್ವಚ್ಛತೆ ಇಲ್ಲದೆ ಗಬ್ಬೆದ್ದು ನಾರುವಂತಾಗಿದೆ. ವಿದ್ಯಾರ್ಥಿಗಳಿಗೆ ಸಾಂಕ್ರಾಮಿಕ ರೋಗ ಬರುವ ಭೀತಿಯಲ್ಲಿ ಇದ್ದಾರೆ. ಇನ್ನಾದರೂ ಶಾಲೆಯ ಸಿಬ್ಬಂದಿ ಹಾಗೂ ತಾಲೂಕಾಡಳಿತ ಮತ್ತು ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಸಮಸ್ಯೆ ಬಗೆಹರಿಸುತ್ತಾರೋ ಕಾದು ನೋಡಬೇಕಾಗಿದೆ. ಹಾಡು ಹಗಲೇ ಮಂಡ್ಯ ನಗರದಲ್ಲಿ ಜಳಪಿಸಿದ ಲಾಂಗು. ರೌಡಿಶೀಟರ್ನಿಂದ ಯುವಕನ ಮೇಲೆ ಮಾರಕಾಸ್ತ್ರಗಳಿಂದ ಹಲ್ಲೆ ನಡೆದಿರುವ ಘಟನೆ ನಡೆದಿದೆ. ಹಾಡು ಹಗಲೇ ಮಂಡ್ಯ ನಗರದಲ್ಲಿ ಜಳಪಿಸಿದ ಲಾಂಗು ಮಚ್ಚು ರೌಡಿ ಶೀಟರ್ನಿಂದ ಯುವಕನ ಮೇಲೆ ಮಾರಕಾಸ್ತ್ರಗಳಿಂದ ಹಲ್ಲೆ ನಡೆದಿರುವ ಘಟನೆ ನಡೆದಿದೆ. ಮಂಡ್ಯ ನಗರದ ಸಂಜಯ್ ವೃತ್ತದಲ್ಲಿ ಘಟನೆ ನಡೆದಿದೆ. ಕೆಂಪೇಗೌಡ ನಗರದ ಅನಿಲ್ ಕುಮಾರ್ ಗಾಯಗೊಂಡ ಯುವಕನಾಗಿದ್ದಾನೆ. ಮಂಡ್ಯದ ವಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಹಲ್ಲೆ ಮಾಡಿದ ಚಿಕ್ಕಮಂಡ್ಯದ ರೌಡಿ ಶೀಟರ್ ಪ್ರವೀಣ್ ಅಲಿಯಾಸ್ ಪಲ್ಲಿ ಮಂಡ್ಯ ಪಶ್ಚಿಮ ಠಾಣೆಯ ಪೊಲೀಸರ ವಶಕ್ಕೆ ಪಡೆದಿದ್ದಾರೆ. ಹಲ್ಲೆ ನಡೆಯುವಾಗ ಅಕ್ಕಪಕ್ಕದಲ್ಲಿದ್ದ ಪೊಲೀಸರಿಂದ ಅನಿಲ್ ರಕ್ಷಣೆ. ಹಳೆ ದ್ವೇಷದ ಹಿನ್ನೆಲೆಯಲ್ಲಿ ಸಂಭವಿಸಿದ ಘಟನೆ ಇದಾಗಿದೆ ಎಂದು ಪೊಲೀಸರು ಶಂಕಿಸಿದ್ದಾರೆ. ಬೆಟ್ಟದ ಹೊಸೂರು ಕ್ಷೇತ್ರದಲ್ಲಿ ಉದ್ಭವ ಬೋಳಾರೆ ರಂಗನಾಥ ಸ್ವಾಮಿಯವರ ಬ್ರಹ್ಮ ರಥೋತ್ಸವ ಸಂಭ್ರಮ. ಮುಗಿಲು ಮುಟ್ಟಿದ ಜಯಘೋಷಗಳು. ಸಾವಿರಾರು ಭಕ್ತರು ಭಾಗಿಯಾಗಿದ್ದರು. ಮಂಡ್ಯ ಕೆಆರ್ಪೇಟೆ ಪಟ್ಟಣದ ಬೆಟ್ಟದ ಹೊಸೂರು ಗ್ರಾಮದ ಶ್ರೀ ಉದ್ಭವ ಬೋಳಾರೆ ರಂಗನಾಥ ಸ್ವಾಮಿಯವರ ಬ್ರಹ್ಮ ರಥೋತ್ಸವವು ಸಡಗರ ಸಂಭ್ರಮದಿಂದ ನಡೆಯಿತು. ಮಾಜಿ ಶಾಸಕ ಕೆಬಿ ಚಂದ್ರಶೇಖರ್ ರಥೋತ್ಸವದಲ್ಲಿ ಭಾಗವಹಿಸಿದ್ದರು. ಸಾಂಪ್ರದಾಯಿಕ ಪೂಜೆಯನ್ನ ಉತ್ಸವ ಮೂರ್ತಿಗೆ ಸಲ್ಲಿಸಿ ರಥೋತ್ಸವಕ್ಕೆ ತಹಸೀಲ್ದಾರ್ ಎಂ ಶಿವಮೂರ್ತಿ ಚಾಲನೆ ನೀಡಿದರು. ಉಘೇ ಉಘೇ ರಂಗನಾಥ, ಉಘೇ ವೆಂಕಟರಮಣ, ಗೋವಿಂದ ಗೋವಿಂದ ಎಂಬ ಜಯಘೋಷಗಳು ಮುಗಿಲು ಮುಟ್ಟಿದವು. ಇದೇ ಸಂದರ್ಭದಲ್ಲಿ ಸಾಹಿತಿ ಬಲ್ಲೇನಹಳ್ಳಿ ಮಂಜುನಾಥ ಅವರು ಬರೆದಿರುವ ಬೆಟ್ಟದ ಹೊಸೂರಿನ ಶ್ರೀ ಬೋಳಾರೆ ರಂಗನಾಥ ಸ್ವಾಮಿ ಕ್ಷೇತ್ರ ದರ್ಶನ ಕೃತಿಯನ್ನ ಚಂದ್ರಶೇಖರ್ ಬಿಡುಗಡೆಗೊಳಿಸಿದ್ದರು. ಚಿಕ್ಕ ತಿರುಪತಿ ಎಂದೇ ಪ್ರಖ್ಯಾತವಾಗುತ್ತಿರುವ ಬೆಟ್ಟದ ಹೊಸೂರು ಕ್ಷೇತ್ರಕ್ಕೆ ಇಂದು ಭಕ್ತ ಸಾಗರವೇ ಹರಿದು ಬಂದಿತ್ತು. ಪುಸ್ತಕ ಲೋಕಾರ್ಪಣೆ ಹಾಗೂ ರಥೋತ್ಸವದಲ್ಲಿ ದೇವಸ್ಥಾನ ಸಮಿತಿಯ ಸದಸ್ಯರಾದ ವೆಂಕಟೇಶ್, ಡಾಕ್ಟರ್ ರಂಗಸ್ವಾಮಿ ಪಾಪಯ್ಯ, ವೆಂಕಟರಮಣೇಗೌಡ, ಶ್ರೀಧರಮೂರ್ತಿ, ಹೆಳವೇಗೌಡ, ಜವರಾಯಗೌಡ, ಕೆಂಚೇಗೌಡ ಮತ್ತಿತರರು ಸೇರಿದಂತೆ ಸಾವಿರಾರು ಭಕ್ತರು ಭಾಗವಹಿಸಿದ್ದರು. ರಥೋತ್ಸವದಲ್ಲಿ ಭಾಗವಹಿಸಿದ ಭಕ್ತರಿಗೆ ಸಾಮೂಹಿಕ ಪ್ರಸಾದ ವ್ಯವಸ್ಥೆ ಮಾಡಲಾಗಿತ್ತು. ಶಕ್ತಿಯ
ಬೆಳಗಾವಿ ಜಿಲ್ಲೆಯಲ್ಲಿ ಸ್ಮಿತ್ ಮೆಥೋಡಿಸ್ಟ್ ಪದವಿ ಮಹಾವಿದ್ಯಾಲಯದಲ್ಲಿ ವಿದ್ಯಾರ್ಥಿಗಳ ಸ್ವಾಗತ ಮತ್ತು ಪಠ್ಯೇತರ ಕಾರ್ಯಕ್ರಮ ನಡೆಯಿತು. ಬೆಳಗಾವಿ ಜಿಲ್ಲೆಯ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಕುಲಪತಿಗಳು ಆಗಮಿಸಿದರು. ಕಾರ್ಯಕ್ರಮದಲ್ಲಿ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಸ್ಮಿತ್ ಮೆಥೋಡಿಸ್ಟ್ ಪದವಿ ಮಹಾವಿದ್ಯಾಲಯದಲ್ಲಿ ನಡೆದಿರುವ ವಿದ್ಯಾರ್ಥಿಗಳ ಸ್ವಾಗತ ಮತ್ತು ಪಠ್ಯೇತರ ಚಟುವಟಿಕೆ ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯರು ವಿದ್ಯಾರ್ಥಿಗಳು ಭಾಗವಹಿಸಿದರು. ಹಸಿರು ಕರ್ನಾಟಕ ಸಂಘಟನೆ ಬೆಂಗಳೂರಿನ ಯಶವಂತಪುರದ ಜನರಿಂದ ಸಂಗ್ರಹಿಸಿದ ದವಸ ಧಾನ್ಯಗಳನ್ನು ವಡಗೇರ ತಾಲೂಕಿನಲ್ಲಿ ಕೊಡಲ ಗ್ರಾಮದ ನೆರೆ ಸಂತ್ರಸ್ತರಿಗೆ ವಿತರಿಸಲಾಯಿತು. ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಮಲ್ಲಿಕಾರ್ಜುನ್ ರೆಡ್ಡಿ ಕೋಲಾರ್ ಅವರು ನೆರೆ ಸಂತ್ರಸ್ತರನ್ನು ಉದ್ದೇಶಿಸಿ ಮಾತನಾಡಿದರು. ನೆರೆ ವಿಷಯದಲ್ಲಿ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಎಂಬ ಭೇದ ಭಾವ ಯಾರೂ ಮಾಡಬಾರದು. ಎಲ್ಲರೂ ಅಖಂಡ ಕರ್ನಾಟಕದ ಕನ್ನಡಾಂಬೆಯ ಮಕ್ಕಳು. ಯಾರಿಗೆ ಕಷ್ಟ ಬಂದಾಗ ಒಬ್ಬರಿಗೊಬ್ಬರು ಸಹಾಯ ಮಾಡುವ ಗುಣವನ್ನ ಬೆಳೆಸಿಕೊಳ್ಳೋಣ. ಈ ಭಾಗದಲ್ಲಿ ಸಾಕಷ್ಟು ಹೊಲ ಗದ್ದೆಗಳು ಹಾನಿಯಾಗಿದ್ದು ಇದರ ಕುರಿತು ರೈತ ಸಂಘಟನೆ ವತಿಯಿಂದ ಮುಖ್ಯಮಂತ್ರಿಯವರ ಬಳಿ ನಿಯೋಗ ತೆಗೆದುಕೊಂಡು ಹೋಗಿ ಹೆಚ್ಚಿನ ಪರಿಹಾರ ನೀಡುವಂತೆ ಒತ್ತಾಯಿಸಲಾಗುವುದು ಎಂದು ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಯಶವಂತಪುರ ರೈತ ಸಂಘಟನೆಯ ಮುಖಂಡರಾದ ದೇವೇಂದ್ರಪ್ಪ ಗೌಡ ಹಾಗೂ ರಂಗನಾಥ್, ನಿಂಗಣ್ಣ ಜಡಿ, ಗ್ರಾಮ ಪಂಚಾಯತಿಯ ಸದಸ್ಯ ಧರ್ಮನಗೌಡ ಕೊಡಾಲ್, ದೇವೇಂದ್ರ ಟಿ ವಡೆಗಾರ್, ಶಿವಕುಮಾರ್ ಕಲ್ಕೇರಿ, ತ್ರಿನಾಥ್ ಬಾವು, ಸೈದಪ್ಪ ತುಮಕೂರ್, ಸಿದ್ದಲಿಂಗಪ್ಪ ಗೌಡ ಕೊಡಾಲ್, ಕಾಸಿಂ ಸಾಬ್, ಮರೆಪ್ಪ ನಾಗರಾಜ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಹೆಣ್ಮಕ್ಳು ಮುಗಿಲ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಗೃಹ ಕಚೇರಿ ಕೃಷ್ಣಾದಲ್ಲಿ ಪ್ರವಾಹ ಪರಿಸ್ಥಿತಿ ಪರಿಶೀಲನೆಗಾಗಿ ಆಗಮಿಸಿದ ಕೇಂದ್ರ ಅಧ್ಯಯನ ತಂಡದೊಂದಿಗೆ ಸಭೆ ನಡೆಸಿದರು. ಸಚಿವರಾದ ಸಿಸಿ ಪಾಟೀಲ್, ಗೋವಿಂದ್ ಎಂ ಕಾರಜೋಳ್, ಬಸವರಾಜ ಬೊಮ್ಮಾಯಿ, ಲಕ್ಷ್ಮಣ್ ಸವದಿ, ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಟಿಎಂ ವಿಜಯ್ ಭಾಸ್ಕರ್ ಹಾಗೂ ಸರ್ಕಾರದ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ನಂದಗಡ ಪೊಲೀಸ್ ಠಾಣೆಯ ಪಿಎಸ್ಐ ಸುಮಾ ನಾಯಕ್ ಅವರ ನೇತೃತ್ವದಲ್ಲಿ ಗಣೇಶ ಚತುರ್ಥಿ ಹಾಗೂ ಮೊಹರಂ ಹಬ್ಬದ ಶಾಂತಿ ಸಭೆ ನಡೆಯಿತು. ಮುಂಬರುವ ದಿನಗಳಲ್ಲಿ ಗಣೇಶ ಚತುರ್ಥಿ ಹಾಗೂ ಮೊಹರಂ ಹಬ್ಬಗಳನ್ನು ಆಚರಿಸುವ ಸಂದರ್ಭದಲ್ಲಿ ಶಾಂತಿಯತೆ ಹಾಗೂ ಕಾನೂನು ಸುವ್ಯವಸ್ಥೆ ಕಾಪಾಡುವ ದೃಷ್ಟಿಯಿಂದ ಹಲಸಿ ಗ್ರಾಮದ ಲಕ್ಷ್ಮೀ ಮಂದಿರದಲ್ಲಿ ಹಲಸಿ ಗ್ರಾಮದ ಹಿರಿಯ ಮುಖಂಡರಾದ ತುಕಾರಾಮ್ ಗುರಾವ್ ಅವರ ಅಧ್ಯಕ್ಷತೆಯಲ್ಲಿ ಗ್ರಾಮದಲ್ಲಿಯ ಎಲ್ಲ ಸಮಾಜದ ಮುಖಂಡರು ಮತ್ತು ಯುವಕರ ಉಪಸ್ಥಿತಿಯಲ್ಲಿ ಶಾಂತಿ ಸಭೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ನಂದಗಡ ಪೊಲೀಸ್ ಠಾಣೆಯ ಪಿಎಸ್ಐ ಸುಮಾ ನಾಯಕ್ ಅವರು ಸಾರ್ವಜನಿಕ ಗಣೇಶೋತ್ಸವ ಮತ್ತು ಮೊಹರಂ ಹಬ್ಬಗಳನ್ನು ಆಚರಿಸುವ ಸಂದರ್ಭದಲ್ಲಿ ಸಾರ್ವಜನಿಕ ಸಂಚಾರಕ್ಕೆ ಮತ್ತು ಕೋಮು ಗಲಭೆಗಳು ನಡೆಯದಂತೆ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಬಾರದ ರೀತಿಯಲ್ಲಿ ಶಾಂತಿಯುತವಾಗಿ ಆಚರಿಸುವಂತೆ ಮಾರ್ಗದರ್ಶನ ನೀಡಿದರು. ಈ ಸಂದರ್ಭದಲ್ಲಿ ಗ್ರಾಮದ ಮುಸ್ಲಿಂ ಸಮಾಜದ ಮುಖಂಡ ಎನ್ಎಂ ಮುಲ್ಲಾ, ದಲಿತ ಮುಖಂಡ ವಾಸುದೇವ್ ತಳ್ವಾರ್, ರಾಜು ಮಾದರ್, ಮಲೇಶ್ ಮಾದರ್ ಹಾಗೂ ಈಶ್ವರ್ ಗುರಾವ್ ಮಾತನಾಡಿ ಸಾರ್ವಜನಿಕ ಶಾಂತತೆಗೆ ಹಾಗೂ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಬಾರದ ರೀತಿಯಲ್ಲಿ ಹಬ್ಬಗಳನ್ನು ಆಚರಿಸುವಂತೆ ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಂಡರು. ಬೀಚ್ ಪೊಲೀಸರು ಹೇಳಿದರು, ಉಗಾರಿ ಅವರು, ಮೇಡಮ್ ಒಂದೇ ಗಣಪತಿ ಜಮ್ಮೂರಲ್ಲಿ ಶಾಂತಿ ಸಭೆ ಅವಶ್ಯಕತೆ ಇಲ್ಲ. ಆದರೂ ಸಹಿತ ನಾವು ಜನರಿಗೆ ಸ್ವಲ್ಪ ಹೋಗಿ ಮಾತಾಡ್ಕೊಂಡಾದ್ರೂ ಬರೋಣಪ್ಪ, ಶಾಂತಿ ಸಭೆ ಮಾಡೋಣ, ನೀವು ಹೋಗಿ ಜನರು ಸೇರಿಸಿ ಅಂತ ನಮ್ಮ ಮುಂದೆ ಕಳಿಸಿದ್ದೇವೆ. ನಮಗೆ ಗೊತ್ತಿದೆ ಇಲ್ಲ ಕಳಿಸಿ ಒಳ್ಳೆ ಒಂದು, ನಿಮ್ಗೆ ಗೊತ್ತಿರ್ಬೋದು ಎಲ್ಲ ಕಡೆ ಓಡಿಗೆ ಒಂದೊಂದು ಗಣಪತಿ ಗಲ್ಲಿಗೆ ಹತ್ತತ್ತು ಗಣಪತಿ ಇರ್ತಾವೆ, ಆದರೆ ಒಂದು ಊರಿಗೆ ಒಂದೇ ಗಣಪತಿ ಕಳಿಸಿ ಬಹಳ ಮಾದರಿ ಅಂತ ಊರು ನಮ್ಗೆ ಬಹಳ ಒಂದು ಕಾಲು ತರಬೇಕಾದ್ರೆ ಆಲ್ಮೋಸ್ಟ್ 50,000 ರೂಪಾಯಿ ಕೊಡಬೇಕು. ಸೊ ಅದೇ ದುಡ್ಡನ್ನು ನಾವು ಇನ್ನೊಬ್ರು ಕಷ್ಟಕ್ಕೆ ನಾವು ಮಾಡಿದ್ರೆ ಅದರಲ್ಲಿ ನಮ್ಗೆ ಪುಣ್ಯ ಬರ್ತದೆ ಅಂತ ನಿಮ್ಗೆ ಗೊತ್ತಿದೆ. ನಾವು ವಿಘ್ನ ವಿನಾಶಕನ ಯಾಕೆ ನಾವು ಪ್ರತಿಷ್ಠಾಪನೆ ಮಾಡಿ ಅದರಲ್ಲಿ ನಾವು ಮಾಡ್ತೀವಿ, ಅದು ಸಂಭ್ರಮ ಮಾಡಿದರೆ ಬಹಳ ಒಳ್ಳೆಯದು. ಇದೇನು ನಾವು ನಿಮ್ಮೇಲೆ ಹೇಳ್ತಾ ಇಲ್ಲ, ಇದು ನನ್ನ ಅಭಿಪ್ರಾಯ ಅಷ್ಟೇ.
ಮತ್ತೆ ನೀವೆಲ್ಲರೂ ಇಲ್ಲಿದ್ರೆ ಹಲಸಿ ಜನ ಆಲ್ಮೋಸ್ಟ್ ಪ್ರತಿಯೊಂದು ಮನೆಯಲ್ಲೂ ಜಾಸ್ತಿ ಜನ. ಕಲಬುರಗಿಯ ವೀರಶೈವ ಲಿಂಗಾಯತ ಸ್ವಾಭಿಮಾನಿಗಳ ಬಳಗದ ವತಿಯಿಂದ ಚುನಾವಣೆ ಕುರಿತು ಪೂರ್ವಭಾವಿ ಸಭೆ ಜರುಗಿತು. ಕಲಬುರಗಿ ನಗರದಲ್ಲಿ ಆಯೋಜಿಸಿರುವ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಎಂಎಸ್ ಪಾಟೀಲ್ ನರಿಬೋಳ್, ಸೆಪ್ಟೆಂಬರ್ 29ರಂದು ನಡೆಯಲಿರುವ ಮಹಾಸಭೆಯ ಜಿಲ್ಲಾ ಘಟಕ ಚುನಾವಣೆ ಕುರಿತು ಚರ್ಚಿಸಲು ಹಿಂದಿನ ಸದಸ್ಯರು ಹಾಗೂ ನೂತನ ಸದಸ್ಯರ ಸಭೆಯನ್ನ ಮುಂದಿನ ತಿಂಗಳ 1ನೇ ತಾರೀಕಿನಂದು ಕರೆಯಲಾಗಿದೆ. ಕಲಬುರಗಿ ನಗರದ ಸಾರ್ವಜನಿಕ ಉದ್ಯಾನವನದಲ್ಲಿರುವ ವೀರಶೈವ ಕಲ್ಯಾಣ ಮಂಟಪದ ಆವರಣದಲ್ಲಿ ಕರೆಯಲಾಗಿದೆ ಎಂದು ಸದಸ್ಯರು ಭಾಗವಹಿಸಬೇಕೆಂದು ಎಂಎಸ್ ಪಾಟೀಲ್ ನರಿಬೋಳ್ ವಿನಂತಿಸಿದ್ದರು. ಸಮಾಜ ಬಾಂಧವರು ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಸ್ಪಂದಿಸಿ ಈ ದಿವಸ 4,000 ಹೆಚ್ಚಿನ ಸದಸ್ಯರನ್ನಾಗಿದ್ದಾರೆ. ಅದಕ್ಕಾಗಿ ಮಹಾಸಭೆಗೆ ಸದಸ್ಯರಿಗೆ ನಾವು ಅಭಿನಂದನೆ. ಇಂಡಿ ತಾಲೂಕಿನ ಬಂಜಾರ ನೌಕರರ ಪತ್ತಿನ ಸಹಕಾರಿ ಸಂಘ ಹಾಗೂ ಬಂಜಾರ ನೌಕರ ಕ್ಷೇಮಾಭಿವೃದ್ಧಿ ಸಂಘ ಇವರ ಸಂಯುಕ್ತ ಆಶ್ರಯದಲ್ಲಿ ಪ್ರತಿಭಾ ಪುರಸ್ಕಾರ ನಡೆಯಿತು. ಈ ಸನ್ಮಾನ ಸಮಾರಂಭವನ್ನ ಜ್ಯೋತಿ ಬೆಳಗಿಸುವ ಮೂಲಕ ಶಾಸಕರಾದ ಯಶವಂತರಾಯಗೌಡ ಪಾಟೀಲ್ ಚಾಲನೆ ನೀಡಿದರು. ನಂತರ ಮಾತನಾಡಿದರು. ಈ ಸಂದರ್ಭದಲ್ಲಿ ಇಂಡಿ ಮತಕ್ಷೇತ್ರದ ಶಾಸಕರಾದ ಯಶವಂತರಾಯಗೌಡ ಪಾಟೀಲ್, ತಾಲೂಕು ಪಂಚಾಯತಿ ಅಧ್ಯಕ್ಷರಾದ ಶೇಖರ್ ನಾಯಕ್, ಗೋವರ್ಧನ್ ಚಲವಾದಿ, ನಿವೃತ್ತ ಸಿಡಿಪಿಒ ಅರ್ಜುನ್ ಲಮಾಣಿ, ಪಿಎಸ್ ಲಮಾಣಿ, ಡಾಕ್ಟರ್ ರಮೇಶ್ ರಾಠೋಡ್, ರವಿದಾಸ್ ರಾಠೋಡ್, ಭೀಮಣ್ಣ ಕೌಲ್ಗಿ, ಸುತಾರ್ ಭಗವಾನ್, ಈಶ್ವರ್ ನಾಯಕ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಅದ್ದೂರಿಯಾಗಿ ನಡೆದ ಮಳಗಿರಾಯ ದೇವರ ಜಾತ್ರಾ ಮಹೋತ್ಸವ. ಇಂಡಿ ಪಟ್ಟಣದ ಭೀರಲಿಂಗೇಶ್ವರ ದೇವಸ್ಥಾನದಿಂದ ಮಳಗರಾಯ ಮತ್ತು ನಿಂಗರಾಯ ದೇವರ ಜಾತ್ರಾ ಮಹೋತ್ಸವದಲ್ಲಿ 11 ಪಲ್ಲಕ್ಕಿಗಳ ಮೆರವಣಿಗೆ ಜರುಗಿತು. ಪಟ್ಟಣದ ನಿಂಗರಾಯ ದೇವರ ಪಲ್ಲಕ್ಕಿ, ಇಂಡಿ ತೋಟದ ತಾಯಿ ದೇವರ ಪಲ್ಲಕ್ಕಿ ಸಾತ್ಪುರ್, ಲಕ್ಷ್ಮೀದೇವಿಯ ಪಲ್ಲಕ್ಕಿ ತಾಂಬಾ, ವೀರಣ್ಣ ದೇವರ ಪಲ್ಲಕ್ಕಿ ಭೈರುಣಗಿ, ವೀರಮುತ್ಯ ದೇವರ ಪಲ್ಲಕ್ಕಿ ಹಂಜಿಗಿ, ಪರಸಪ್ಪ ಮುತ್ಯ ದೇವರ ಪಲ್ಲಕ್ಕಿ ಆಳೂರ್, ಗಂಗಲಿಂಗ ಮಹಾರಾಯ ದೇವರ ಪಲ್ಲಕ್ಕಿ ಸಾತ್ನೂರ್, ಬೀರಲಿಂಗೇಶ್ವರ ದೇವರ ಪಲ್ಲಕ್ಕಿ ಗೋರ್ನಾಳ್, ಬೀರಲಿಂಗೇಶ್ವರ ದೇವರ ಪಲ್ಲಕ್ಕಿ ಚಿಕ್ಕಬೇವನೂರ್, ಮಾಳಿಂಗರಾಯ ದೇವರ ಪಲ್ಲಕ್ಕಿ ಅಜುಂಟಗಿ, ಬೀರಲಿಂಗೇಶ್ವರ ಪಲ್ಲಕ್ಕಿ ಹೊಸಕೋಟೆ, ಪಟ್ಟಣದ ತುಂಬೆಲ್ಲ ಕುಂಭ ಕಳಸ, ಆರತಿ, ಸಕಲ ವಾದ್ಯಗಳೊಂದಿಗೆ ಡೊಳ್ಳು ಕುಣಿತ, ವಾಲಗ ಮೆರವಣಿಗೆ ನಡೆಯಿತು. ಪಲ್ಲಕ್ಕಿಗಳು ಮೇಲಕ್ಕೆ ಎತ್ತಿ ತಿರುಗಾಡುವುದು ಸೇರಿದಂತೆ ಹಳದಿ ಭಂಡಾರ ಎರಚುತ್ತಾ ಸಾಗಿ ಸಾಯಂಕಾಲ ಪಟ್ಟಣದ ಮಳಗಿರಾಯ ದೇವರ ದೇವಸ್ಥಾನದಲ್ಲಿ ತಂಗಿದವು. ಮೆರವಣಿಗೆಯಲ್ಲಿ ಸುತ್ತಮುತ್ತಲಿನ ಗ್ರಾಮದ ಸಾವಿರಾರು ಭಕ್ತರು ಆಗಮಿಸಿ ದೇವರ ಆಶೀರ್ವಾದ ಪಡೆದುಕೊಂಡರು.
ಇಂಡಿ ತಾಲೂಕಿನ ಲಚ್ಚಾಣದಲ್ಲಿ ನಡೆದ ಬಂಥನಾಳ ಶ್ರೀಗಳ ಜಯಂತಿ ಉತ್ಸವದ ನಿಮಿತ್ತ ಉಚಿತ ನೇತ್ರ ತಪಾಸಣಾ ರಕ್ತದಾನ ಶಿಬಿರ ನಡೆಯಿತು. ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಲಚ್ಚಾಣ ಗ್ರಾಮದ ಶ್ರೀ ಸಿದ್ದಲಿಂಗ ಮಹಾರಾಜರ ಕಮರಿ ಮಠದಲ್ಲಿ ಅಕ್ಷರ ದಾಸೋಹಿ ಬಂಥನಾಳದ ಶ್ರೀ ಸಂಗನ ಬಸವ ಮಹಾಶಿವಯೋಗಿಗಳ ಜಯಂತಿ ಉತ್ಸವದ ಅಂಗವಾಗಿ ಸ್ಥಳೀಯ ಹಾಗೂ ಅಗರ್ಖೇಡದ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಜಿಲ್ಲಾ ಅಂಧತ್ವ ನಿವಾರಣಾ ಸಂಸ್ಥೆ ಹಾಗೂ ಅನುಗ್ರಹ ಕಣ್ಣಿನ ಆಸ್ಪತ್ರೆಯ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದ ಉಚಿತ ನೇತ್ರ ತಪಾಸಣಾ ಶಿಬಿರ ಹಾಗೂ ರಕ್ತದಾನ ಶಿಬಿರ ಯಶಸ್ವಿಗೊಂಡಿತು. ಈ ಶಿಬಿರದಲ್ಲಿ ಸ್ಥಳೀಯ ಹಾಗೂ ಸುತ್ತಮುತ್ತಲ ಕಮಲ ಬರ್ಗುಡಿ, ಅಗರ್ಖೇಡ್, ಲೋಣಿಕೇಡಿ, ಆಳೂರ್, ಪಡನೂರ್, ಅಹಿರ್ ಸಂಘ ಸೇರಿದಂತೆ ಹಲವು ಗ್ರಾಮದ ಸುಮಾರು 400 ಹೆಚ್ಚು ಜನ ಮಹಿಳೆ ಹಾಗೂ ಪುರುಷರು ತಜ್ಞ ವೈದ್ಯರಿಂದ ಉಚಿತವಾಗಿ ನೇತ್ರ ತಪಾಸಣೆ ಮಾಡಿಸಿಕೊಂಡರು. ಇದೇ ಸಂದರ್ಭದಲ್ಲಿ ರೋಗಿಗಳಿಗೆ ಉಚಿತವಾಗಿ ಬಿಪಿ, ಶುಗರ್ ಚೆಕ್ ಮಾಡಲಾಯಿತು. ಈ ಸೇವೆ ಮೆಚ್ಚುಗೆ ವ್ಯಕ್ತಪಡಿಸಿದ ರೋಗಿಗಳು ವೈದ್ಯರ ಸೇವೆ ಶ್ಲಾಘನೀಯ. ಬಂಥನಾಳ ಶ್ರೀಗಳ ಜಯಂತಿ ಉತ್ಸವದ ನಿಮಿತ್ತ ಹಮ್ಮಿಕೊಂಡ ಇಂತಹ ಶಿಬಿರವನ್ನು ಮತ್ತೆ ಮತ್ತೆ ಬಡವರಿಗಾಗಿ ಆಯೋಜಿಸಬೇಕೆಂದು ಹಾರೈಸಿದರು. ಇದಲ್ಲದೆ ಮತ್ತೊಂದೆಡೆಗೆ ಹಮ್ಮಿಕೊಂಡ ರಕ್ತದಾನ ಶಿಬಿರದಲ್ಲಿ ಸುಮಾರು 30 ಹೆಚ್ಚು ಶಿಕ್ಷಕರು, ಯುವಕರು ಭಾಗವಹಿಸಿ ರಕ್ತದಾನ ಮಾಡಿ ಬಂಥನಾಳ ಶ್ರೀಗಳ ಕುರಿತು ಅಭಿಮಾನ ಮೆರೆದರು. ಈ ಕುರಿತು ವೈದ್ಯರು ಮಾತನಾಡಿ, ಬಂಥನಾಳ ಶ್ರೀಗಳ ಜಯಂತಿ ಉತ್ಸವದ ಅಂಗವಾಗಿ ನಡೆದ ಈ ಶಿಬಿರದಲ್ಲಿ ಜಿಲ್ಲಾ ಆಸ್ಪತ್ರೆಯ ಸಿಬ್ಬಂದಿ, ಅಗರ್ಖೇಡ್ ಹಾಗೂ ಸ್ಥಳೀಯ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಿಬ್ಬಂದಿ, ಆಶಾ ಕಾರ್ಯಕರ್ತರು ಭಾಗವಹಿಸಿದ್ದರು ಎಂದು ವಿವರಿಸಿದರು. ಕೆಎಂಎಫ್ ಅಧ್ಯಕ್ಷಗಿರಿ ಮೇಲೆ ಕಣ್ಣಿಟ್ಟಿದ್ದ ಮಾಜಿ ಸಚಿವ ಎಚ್ ಡಿ ರೇವಣ್ಣನವರಿಗೆ ಬಿಜೆಪಿ ಟಕ್ಕರ್ ಕೊಟ್ಟಿದೆ. ಬೆಳಗಾವಿಯ ಕೆಎಂಎಫ್ ಅಧ್ಯಕ್ಷಗಿರಿ ಮೇಲೆ ಕಣ್ಣಿಟ್ಟಿದ್ದ ಮಾಜಿ ಸಚಿವ ಎಚ್ ಡಿ ರೇವಣ್ಣ ವಿರುದ್ದ ಪ್ರಬಲ ಸ್ಪರ್ಧೆಯನ್ನು ಕಣಕ್ಕಿಳಿಸಲು ಬಿಜೆಪಿ ನಿರ್ಧಾರ ಮಾಡಿದೆ. ಸಚಿವ ಸ್ಥಾನ ವಂಚಿತ ಅನುಭವಿ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಅವರನ್ನ ಕೆಎಂಎಫ್ ಸದಸ್ಯರಾಗಿ ನಾಮನಿರ್ದೇಶನ ಮಾಡಿ ಸರ್ಕಾರ ಆದೇಶ ನೀಡಿದೆ. ಇದೇ ತಿಂಗಳ 31ರಂದು ಕೆಎಂಎಫ್ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯಲಿದ್ದು ಬಾಲಚಂದ್ರ ಜಾರಕಿಹೊಳಿ ನಾಮಪತ್ರ ಸಲ್ಲಿಸಲಿದ್ದಾರೆ ಎಂದು ಹೇಳಲಾಗುತ್ತಿದೆ. ಬಿಜೆಪಿಗಿಂತ ಸಿದ್ದರಾಮಯ್ಯನವರೇ ನಮಗೆ ಮೊದಲ ಶತ್ರು, ಸಿದ್ದರಾಮಯ್ಯನಿಗೆ ಎಚ್ ಡಿ ಕೆ ಗುದ್ದು. ನಾನು ಮುಖ್ಯಮಂತ್ರಿ ಆಗಿದ್ದು ಸಿದ್ದರಾಮಯ್ಯ ಅವರಿಗೆ ಇಷ್ಟವಿರಲಿಲ್ಲ, ಇದನ್ನ ಸಹಿಸಿಕೊಳ್ಳಲು ಅವರಿಗೆ ಆಗಲಿಲ್ಲ. ಇದೇ ಕಾರಣಕ್ಕಾಗಿ ಪ್ರತಿ ಹಂತದಲ್ಲೂ ನಮ್ಮ ಆಪ್ತರನ್ನ ಛೂಬಿಟ್ಟು ಬಂಡಾಯ ಎಬ್ಬಿಸಿದ್ರು. ಈ ಮೂಲಕ ಸರ್ಕಾರ ಬೀಳಲು ಕಾರಣರಾದರು. ಹೀಗಾಗಿ ಬಿಜೆಪಿಗಿಂತ ಸಿದ್ದರಾಮಯ್ಯನವರೇ ನಮಗೆ ಮೊದಲ ಶತ್ರು ಎಂದು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಸಿದ್ದರಾಮಯ್ಯಗೆ ಟಾಂಗ್ ನೀಡಿದ್ದಾರೆ. ಮೈತ್ರಿ ಸರ್ಕಾರ ಅಧಿಕಾರದಿಂದ ರಾಜ್ಯದಲ್ಲಿ ಇಳಿದ ನಂತರ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಕೂಡ ಮುರಿದು ಬಿದ್ದಿದೆ. ಹೀಗಾಗಿ ಉಭಯ ಪಕ್ಷಗಳ ನಾಯಕ ವಾಕ್ಸಮರ ಮುಂದುವರೆದಿದೆ. ಸಿದ್ದರಾಮಯ್ಯ ವಿರುದ್ಧ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಪ್ರತಿಕ್ರಿಯಿಸುವುದಿಲ್ಲ ಎನ್ನುತ್ತಲೇ ಹರಿಹಾಯ್ದಿದ್ದರು ಎಂದು ಮಾಜಿ ಸಿಎಂ ಎಚ್
ಎಚ್ಡಿಕೆ ನೇರವಾಗಿ ಸಿದ್ದರಾಮಯ್ಯ ಅವರಿಗೆ ಕೌಂಟರ್ ನೀಡಿದ್ದಾರೆ. ಈ ಕುರಿತು ಮಾಧ್ಯಮಗಳೊಂದಿಗೆ ಮಾತನಾಡಿದ ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ, ನನ್ನ ಮುಖ್ಯಮಂತ್ರಿ ಕುರ್ಜಿ ಹೋಗಲು ಸಿದ್ದರಾಮಯ್ಯನವರೇ ಕಾರಣ. ಫೋನ್ ಟ್ಯಾಪಿಂಗ್ ಸಿಬಿಐಗೆ ವಹಿಸಲು ಸಿದ್ದರಾಮಯ್ಯನ ಕರಾಮತ್ತು ಅಡಗಿದೆ. ನಾನು ತೆಗೆದುಕೊಂಡ ಕಾರ್ಯಕ್ರಮಗಳ ಬಗ್ಗೆ ಸಹಿಸಿಕೊಳ್ಳಲು ಆಗಲಿಲ್ಲ. ಹೀಗಾಗಿ ಪ್ರತಿ ಹಂತದಲ್ಲೂ ತಮ್ಮ ಆಪ್ತರನ್ನ ಛೂ ಬಿಟ್ಟು ಬಂಡಾಯ ಎಬ್ಬಿಸಿದ್ದರೆಂದು ಕಿಡಿಕಾರಿದರು. ಪರಿಸರ ಸ್ನೇಹಿ ಗೌರಿ ಗಣೇಶ ಮೂರ್ತಿ ವಿಸರ್ಜನೆ ಮಾಡಿ ಸರ್ಕಾರದಿಂದ ಕಟ್ಟುನಿಟ್ಟಿನ ಆದೇಶ. ಇನ್ನೇನು, ಗಣೇಶನ ಹಬ್ಬಕ್ಕೆ ಕೆಲವೇ ವಾರಗಳು ಬಾಕಿ ಇದೆ. ಇಂತಹ ಸಂದರ್ಭದಲ್ಲಿ ಪರಿಸರ ಸ್ನೇಹಿ ಗಣಪನಿಗೆ ಉತ್ತೇಜನ ನೀಡಿರುವ ರಾಜ್ಯ ಸರ್ಕಾರ ಪಿಒಪಿ ಮೂರ್ತಿಯ ವಿಸರ್ಜನೆಗೆ ಕೋಕ್ ನೀಡಿದೆ. ಅಲ್ಲದೆ ಪಿಒಪಿ ಗಣಪತಿನ ನೀರಿನಲ್ಲಿ ವಿಸರ್ಜನೆ ಮಾಡಲು ಅವಕಾಶ ನೀಡದಂತೆ ರಾಜ್ಯದ ಎಲ್ಲಾ ಜಿಲ್ಲಾಧಿಕಾರಿಗಳು, ಮಹಾನಗರ ಪಾಲಿಕೆ ಆಯುಕ್ತರು, ಎಲ್ಲಾ ಸ್ಥಳೀಯ ಸಂಸ್ಥೆಗಳ ಯೋಜನಾ ನಿರ್ದೇಶಕರಿಗೆ ಕಟ್ಟುನಿಟ್ಟಾಗಿ ಪಾಲಿಸುವಂತೆ ಆದೇಶದಲ್ಲಿ ಸೂಚನೆ ನೀಡಿದೆ. 2019 ಗಣೇಶೋತ್ಸವಕ್ಕೆ ಇನ್ನು ಒಂದೇ ವಾರ ಮಾತ್ರ ಬಾಕಿ. ಈಗಾಗಲೇ ತರಾವರಿ ಗಣೇಶ ಮೂರ್ತಿಗಳು ಮಾರುಕಟ್ಟೆಯಲ್ಲಿ ಕಂಗೊಳಿಸುತ್ತಿವೆ. ಇಂತಹ ಗಣೇಶ ಮೂರ್ತಿಗಳು ಪಿಒಪಿಯಿಂದ ಮಾಡಿದ್ದಾರೆ. ಖರೀದಿಸುವ ಮುನ್ನ ಜಾಗೃತರಾಗಿ. ಈ ಬಾರಿ ಪಿಒಪಿ ಗಣೇಶ ಮೂರ್ತಿಯನ್ನು ಕೊಂಡು ವಿಸರ್ಜನೆಗೆ ತೆರಳಿದರೆ ನೀರಿನಲ್ಲಿ ವಿಸರ್ಜಿಸಲು ಪೊಲೀಸರು ಅವಕಾಶ ಮಾಡಿಕೊಡುವುದಿಲ್ಲ. ಕಾರಣ, 2019 ಸಾಲಿನಲ್ಲಿ ಪರಿಸರ ಸ್ನೇಹಿ ಗೌರಿ ಗಣೇಶ ಹಬ್ಬ ಆಚರಿಸಲು ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಆದೇಶದ ಅನುಸಾರ ಆದೇಶ ಹೊರಡಿಸಿದೆ. ಈ ಮೂಲಕ ಪರಿಸರ ಸ್ನೇಹಿ ಗಣೇಶನ ಮೂರ್ತಿಗಷ್ಟೇ ವಿಸರ್ಜನೆ ಮಾಡಲು ಅವಕಾಶ ದೊರಲಿದೆ. ಸೊ ಗಣಪತಿ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಲು ಯೋಜನೆ ಪ್ಲಾನ್ ಮಾಡಿರುವ ಸಾರ್ವಜನಿಕರು ಪರಿಸರ ಸ್ನೇಹಿ ಗೌರಿ ಗಣೇಶ ಮೂರ್ತಿಯನ್ನ ಮಾತ್ರ ಖರೀದಿಸಿ, ಇಲ್ಲವಾದಲ್ಲಿ ಪಿಒಪಿ ಗಣೇಶ ಮೂರ್ತಿಗೆ ವಿಸರ್ಜನೆ ಮಾಡಲು ಅವಕಾಶವೇ ಇರುವುದಿಲ್ಲ. ಹೈದರಾಬಾದ್ ಕರ್ನಾಟಕ ಜನಪರ ಸಂಘರ್ಷ ಸಮಿತಿ ಸಂಘಟನೆಯ ಮುಂದಿನ 6 ನೀಲಿ ನಕ್ಷೆ ರೂಪುರೇಷೆಗಳ ಚರ್ಚೆಯ ಸಭೆ ಹಮ್ಮಿಕೊಳ್ಳಲಾಗಿತ್ತು. ಕಲಬುರಗಿ ನಗರದ ಅಂಜುಮನ್ ತರಕ್ಕಿ ಉರ್ದು ಎಹಿಂದ್ ಸಂಸ್ಥೆಯ ಸಭಾಂಗಣದಲ್ಲಿ ಹೈದರಾಬಾದ್ ಕರ್ನಾಟಕ ಜನಪರ ಸಂಘರ್ಷ ಸಮಿತಿ ಸಂಘಟನೆಯ ಮುಂದಿನ 6 ನೀಲಿ ನಕ್ಷೆ ರೂಪುರೇಷೆಗಳ ಅತಿ ಮಹತ್ವದ ಸಭೆ ನಿಯೋಜಿಸಲಾಗಿದೆ. ನಮ್ಮ ಸಂಘಟನೆ ಜಾತ್ಯತೀತ, ಧರ್ಮಾತೀತ, ಪಕ್ಷಾತೀತವಾಗಿ ನಮ್ಮ ಸಂಘಟನೆ ಕಾರ್ಯನಿರ್ವಹಿಸುತ್ತಾ ಬಂದಿದೆ. ನಮ್ಮ ಸಂಘಟನೆಯ ಮುಂದಿನ 6 ನೀಲಿ ನಕ್ಷೆ ರೂಪುರೇಷೆಗಳ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡಿದರು. ಭಾರತ ಏಕತಾ ಕಾ ಜೋ ರೂವಾರಿ ಹೈ ಸರ್ದಾರ್ ಪಟೇಲ್ ಜೋ ಭೀ ಹೋ ಯಾರೇ ಇರಲಿ ಔರ್ ಉಸ್ಕೆ ಬಾದ್ ಯಹಾಂ ಕೆ ಇಂಜಿನಿಯರ್ ಕೆ ನೌಕರಿ ಆತೆ 440 ಇಂಜಿನಿಯರ್ ನೌಕರಿ ಥೆ ವೋ ಗುಲ್ಬರ್ಗೆ ಕೆ ಔರ್ ಬೀದರ್ ರೈಚೂರ್ ಕೊಪ್ಪಳ್ ಯಾದಗಿರಿ ಹಮಾರೇ ಲೋಗೋ ಕೋ ಕುಛ್ ಹೋತಾ ಅಗರ್ ನಹೀ ದೇಂಗೆ ತೊ ಹಮ್ ಭೂಖ್ ಹಡ್ತಾಲ್ ಪೇ ಬೈಠ್ಗೆ ಮತಲಬ್ 9 ದಿನ ಭೂಖ್ ಹಡ್ತಾಲ್ ಬೈಠ್ ಕರ್ ಆಪ್ ಜೋ ನಾ ಸಕ್ಸೆಸ್ ಕರೇ ವೋ ಭೀ ಹಿಸ್ಟ್ರಿ ಹೈ ಉಸ್ಕೆ ಜೋ ನಾ ಆಜ್ ಫಲ್ ಲೇಕರ್ 100 ಕರೋಡ್ ಕಮಾಯೇ ಲೋಗ್ ಜೋ ನಾ ಘರ್ ಮೇ ಬೈಠೆ ಉಸ್ಕಿ ಸಮಿತಿ ಭೀ ಯಾದ್ನೇ ಇಲಾಕಾ ಹೈದರಾಬಾದ್ ಕರ್ನಾಟಕ ಯಾದ್ನೇ ಗುಲ್ಬರ್ಗಾ ಶಾಲಾ ಕಾಲೇಜು ಶಿಕ್ಷಕ ಉಪನ್ಯಾಸಕರಿಗೆ 371J ಅಡಿಯಲ್ಲಿ ಸಿಗುವ ಸವಲತ್ತುಗಳ ಕುರಿತು ಶಿಕ್ಷಕರ ಸಮಾವೇಶ ಕಾರ್ಯಕ್ರಮ ಗುರುಪಾದೇಶ್ವರ ಕಾಲೇಜಿನಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈಶಾನ್ಯ ವಲಯ ಶಿಕ್ಷಕರ ವೇದಿಕೆ ಕಲಬುರಗಿ ಹೈದರಾಬಾದ್ ಕರ್ನಾಟಕ ಖಾಸಗಿ ಶಾಲಾ ಕಾಲೇಜುಗಳ ಒಕ್ಕೂಟ, ಪ್ರಾಥಮಿಕ, ಪ್ರೌಢಶಾಲೆ, ಪದವಿ ಪೂರ್ವ, ಐಟಿಐ, ಪಾಲಿಟೆಕ್ನಿಕ್, ಡಿಎಡ್, ಬಿಎಡ್ ವಿಶ್ವವಿದ್ಯಾಲಯಗಳಿಗೆ ಶಾಲಾ ಕಾಲೇಜು ಶಿಕ್ಷಕರ ಉಪನ್ಯಾಸಕರಿಗೆ 371J ಅಡಿಯಲ್ಲಿ ಸಿಗುವ ಸವಲತ್ತುಗಳ ಕುರಿತು ಶಿಕ್ಷಕರ ಸಮಾವೇಶ ಉದ್ಘಾಟಕರಾಗಿ ಆಗಮಿಸಿದ ಮಾಜಿ ಸಚಿವರಾದ ವೈಜನಾಥ್ ಪಾಟೀಲ್, ಮಾಜಿ ರಾಜ್ಯಸಭಾ ಸದಸ್ಯರಾದ ಡಾ ಬಸವರಾಜ್ ಪಾಟೀಲ್ ಸೇಡಂ ಹಾಗೂ ಅತಿಥಿಗಳ ಗಣ್ಯರಿಂದ ದೀಪ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ಗುರುಪಾದೇಶ್ವರ ಕಾಲೇಜಿನ ಮುಖ್ಯಸ್ಥರಾದ ಈಶಾನ್ಯ ವಲಯ ಶಿಕ್ಷಕರ ವೇದಿಕೆ ಅಧ್ಯಕ್ಷರಾದ ಎಂಬಿ ಅಂಬಲ್ಗಿ ಅವರು ಮಾತನಾಡಿದರು. ಈ ಕಾರ್ಯಕ್ರಮದ ಉದ್ಘಾಟಕರಾದ ಮಾಜಿ ಸಚಿವರು ಹಾಗೂ 371J ಆರ್ಟಿಕಲ್ ರೂವಾರಿಗಳಾದ ವೈಜನಾಥ್ ಪಾಟೀಲ್ ಅವರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು. ಈ ಕಾರ್ಯಕ್ರಮದಲ್ಲಿ ಮಾಜಿ ರಾಜ್ಯಸಭಾ ಸದಸ್ಯರು ಡಾ ಬಸವರಾಜ್ ಪಾಟೀಲ್ ಸೇಡಂ, ಮಾಜಿ ಸಚಿವರು ಹಾಗೂ ಶಾಸಕರು ಶಹಾಪುರ್, ಶರಣಬಸಪ್ಪ ದರ್ಶನಾಪುರ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟನೆಗೊಳಿಸಿದಂತ ಎಲ್ಲ ಗೌರವಾನ್ವಿತ ಅತಿಥಿಗಳಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈಗ ಕಾರ್ಯಕ್ರಮವನ್ನು ಕನಿಷ್ಠ 100 ಜನ ನಾವು ಟೀಚರ್ಸ್ ಅಥವಾ ಶಿಕ್ಷಣ ಸಂಸ್ಥೆಗಳು ಇವತ್ತು. ಅದಕ್ಕಾಗಿ ನಾನು ಒಂದೇ ಒಂದು ಮಾತನ್ನ ಸನ್ಮಾನ್ಯ ವೈಜನಾಥ್ ಪಾಟೀಲ್ ಮತ್ತು ಬಸವರಾಜ್ ಪಾಟೀಲ್ ಹೇಳೋದ್ರು ಕೇಳ್ತಾ ಇದ್ದೀವಿ, ತಾವು ದಯವಿಟ್ಟು ಸರ್, ಯಾಕೆ ನನ್ನ ಬಗ್ಗೆ ಯಾರು ಹೇಳಬೇಕಾಗಿಲ್ಲ ಸರ್. ನಾನು ಇಂಥ ನೌಕರಿ ಹಾಸ್ಟೆಲ್ ಬಂದಂತ ಮನಸ್ಸೆ ಇದೆ, ಇದ್ರಾಗ ಏನು ಅತಿಶಯಕ್ತಿಲ್ಲ. ಮತ್ತು ನಾವೆಂದೂ ಕೂಡ ವಿಪುಲ್ ನಾಯಕ ಗೊತ್ತಿದೆ, ನನಗೆ ಗೊತ್ತಿದೆ, ಟೀಚರ್ ಗೊತ್ತಿದೆ, ನಾನೆಂದೂ ಕೂಡ ಇವತ್ತಿಗೆ ದುಡ್ಡಿಪ್ಪ ಹತ್ತಿ ಮನುಷ್ಯ ಮತ್ತು ಬಿಡೋದು ಹಿಂಗೆ ಮಾಡಿ ಎಲ್ಲ ಗೊತ್ತಿಲ್ಲ. ಅಲ್ಲಿದ್ದ ಶಿಕ್ಷಕರು ಇವತ್ತೆಲ್ಲ ರಿಟೈರ್ ಆಗ್ಯಾರ. ಅದು ನಮ್ಮದು ಪೆನ್ಷನ್ ಕೂಡ ಕಟ್ ಮಾಡ್ಕೊಳ್ಳೋದು ಭಾಳ ಅನ್ಯಾಯ ಆಗ್ತಾ ಇದೆ ಅಂತ
ಅದು ನನ್ನ ಗಮನದಲ್ಲಿತ್ತು. ಮಂತ್ರಿ ಆದ ನಂತರ, ಎಮ್ ಎಲ್ ಸಿ ಆದ ನಂತರ ಶ್ರೀಮಾನ್ ಹೆಗ್ಡೆ ಅವರು ಇಲ್ರಿ ನಾವು ಪಾರ್ಟಿಗೆ ನೀವು ಒಬ್ಬ ಆರ್ಸ್ ಬಂದಿರಿ, ನೀವು ಮಂತ್ರಿ ಮಾಡ್ತೀವಿ ಅಂತ ಮಂತ್ರಿ ಮಾಡಿದ್ರು. ಆ ಮಂತ್ರಿ ಆದ್ಕೊಂಡೆ ಮೊದಲೇ ಕೆಲಸ ಅಂದರೆ ಹೈದರಾಬಾದ್ ಪೇಸ್ಗೆ ಈ ಭಾಗದ ಸಮಸ್ಯೆ, ಆ ಸಮಸ್ಯೆ ಬಗೆಹರಿದಿತ್ತು. ಇದು ಇವತ್ತಿನ ನ್ಯೂಸ್ ಅಪ್ಡೇಟ್ಸ್ ಹೀಗೆ ನೋಡ್ತಾ ಇರಿ.